ಮನೆ ಹೆಣ್ಮಗಳು ಆಗ್ತೇವೆ, ಊರಿನ ಹೆಣ್ಮಗಳು, ನಾವು ನಿಮಗೆ ಆರಿಸ್ತಿರ್ತೇವೆ, ನೀವೇನು ಇದು ಮಾಡಬೇಡ್ರಿ ಅಂತ ಅಗದಿ ಕಳಕಳಿಯಿಂದ ಹೇಳಿದ್ರು. ಎರಡು ನಮ್ಮ ಸಹೋದರ ಸಹೋದರಿ ಇವರು, ಮತ್ತು ನಾವು ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಸುರೇಶ್ ಅಂಗಡಿಯವರು ಮೊದಲಿಂದ ನಾವು ರಮೇಶ್ ಅನ್ನೋರೆಲ್ಲ ಒಂದಾಗಿದ್ದೀವಿ, ಅವ್ರು ನಮ್ಮನ್ನು ಇವತ್ತು ಬಿಟ್ಟು ಆಗಲಿದ್ದಾರೆ, ಅದೊಂದು ಭಾಳ ದುಃಖದಿದೆ. ಅದಕ್ಕೆ ನಮ್ಗೆ ಭಾಳ ಸುರೇಶ್ ಅಂಗಡಿ ಆಗಲಿ ಮದ್ದಂಗೆ ಹೋಗಕ್ಕೆ ಬರ್ತಿದ್ದಾರೆ, ಬೇರೆ ಪಕ್ಷದಾಗಿದ್ರು ನಮ್ಗೆ ಬರ್ತಿದ್ರು ಅವ್ರು. ಅದಕ್ಕೆ ನಮ್ಗೆ ಭಾಳ ಬೇಜಾರಾಗತ್ತೆ, ಯಾಕಂದ್ರೆ ಅವ್ರು ಈಗಾಗ ನೋಡಿರಿ ಸಚಿವರಾಗಿ ಭಾಳ ಕೆಲಸ ಮಾಡ್ತಾಯಿದ್ರು, ಇನ್ನೂ ಭಾಳ ಕೆಲಸ ಮಾಡ್ಬೇಕಂತ ಅವರಿಗೆಲ್ಲ ಇತ್ತು ಮನಸ್ಸಲ್ಲಿ. ಆದರೆ ಆ ದೇವರು ಅವ್ರನ್ನ ಬೇಗ ಕರ್ಕೊಂಡು ಅದಕ್ಕಾಗಿ ಅವರ ಧರ್ಮಪತ್ನಿ ಅವ್ರು ನಿಂತಿದ್ದಾರೆ. ಅದಕ್ಕೆ ನಾವು ನೀವೆಲ್ಲ ಸೇರಿ ಅವ್ರಿಗೆ ಆಶೀರ್ವಾದ ಮಾಡೋಣ ಅಂತ ಹೇಳಿ ಸೂಚಿಸ್ಲೇಬೇಕಲ್ಲ. ಎಲ್ಲ ಮಾತಾಡಿದ್ವಿ, ಈಗ ನಮ್ಮ ಸಹೋದರ ಬಾಲಚಂದ್ರ ರಮೇಶ್ ಅವರು ಮಾತಾಡಿ ನಮ್ಮ ನಿರ್ಧಾರ ತೋತ ನಾಯಕ ಪಕ್ಷ ನಾಯಕ ಜೊತೆ ಮಾಡಿ ನಿರ್ಧಾರ ತೋರಿ. ಕಾಂಗ್ರೆಸ್ ಪಕ್ಷ ತಮ್ಮನ್ನ ಏನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋ ಬೇಜಾರಿದೆ ನಮಗೆ? ಸರಿಯಾಗಿ ನಡೆಸ್ಕೋತ ಈಗ ನೀವ ನೋಡಿದಿರಲ್ಲ, ಅದೇನು ಒಬ್ಬರ ಮ್ಯಾಗ ಅವಲಂಬನೆ ಆಗಿಬಿಟ್ಟಿದೆ. ಅಲ್ಲಿ ಗುಂಪುಗಾರಿಕೆ ಅದು ಇದು ಅದು ಸಾಕಾಗಿ ಹೋಗಿದೆ. ಈಗ ಈ ಕರೋನಾ ಒಂದು ಇಂಥದ್ರಾಗ ಅವ್ರು ತಮ್ಮ ತಮ್ಮ ವೈಯಕ್ತಿಕ ಕಚ್ಚಾಡ್ಕೋದು ಇದು ಮಾಡ್ಕೋತ ಇರೋದ್ರಿಂದ ಮತ್ತು ಜನರ ಸಮಸ್ಯೆ ಯಾವಾಗ ಸ್ಪಂದಿಸ್ತಾವ್ರು, ಅದಕ್ಕಾಗಿ ನಮ್ಗೆ ಬೇಜಾರಾಗಿದೆ. ಅದಕ್ಕಾಗಿ ಒಳ್ಳೆ ಅಭ್ಯರ್ಥಿಯವರು ಮತ್ತು ಅವರು ನಮ್ಮ ಗೋಕಾಕದವರು ಇರೋದ್ರಿಂದ ಮತ್ತು ಸುರೇಶ್ ಅಂಗಡಿ ಅವರು ಧರ್ಮಪತ್ನಿ ಅವರು ಇರೋದ್ರಿಂದ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ಮಾಡ್ತಾ ನಮಗೊಂದು ಭರವಸೆ. Press the bell icon on the YouTube app and never miss another update.